ಕುಡಿದಾಮಲಿನಲ್ಲಿ ವ್ಯಕ್ತಿಯೊಬ್ಬನಿಗೆ ಗುಂಡಿಕ್ಕಿ ಕೊಲೆ ಮಾಡಿರುವಂತಹ ಘಟನೆ ವಿಜಯನಗರದ ಪೈಪ್ಲೈನ್ ರಸ್ತೆಯ ಮಾರುತಿ ಬಾರ್ನಲ್ಲಿ ನಡೆದಿದೆ. ಲತೀಶ್ ಎಂಬಾತನನ್ನ ಸತೀಶ್ ಎಂಬಾತ ತನ್ನ ರಿವಾಲ್ವರ್ನಿಂದ ಗುಂಡಿಕ್ಕಿ ಕೊಲೆ ಮಾಡಿದ್ದಾನೆ. ಘಟನೆಯ ನಂತರ ಸತೀಶ್ ವಿಜಯನಗರ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಆ ಬಾರ್ನಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಸಚಿವೆ ವಿಮಲಾಬಾಯಿ ದೇಶ್ಮುಖ್ ವಿಧಿವಶರಾಗಿದ್ದಾರೆ. ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್, ಎಎಸ್ ಪಾಟೀಲ್ ನಡಹಳ್ಳಿ ಸೇರಿದಂತೆ ಹಲವು ಗಣ್ಯರು ವಿಮಲಾಬಾಯಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಇಂದು ಮಧ್ಯಾಹ್ನ 12 ಗಂಟೆಗೆ ವಿಜಯಪುರದ ನಾಲಸವಾಡದಲ್ಲಿ ಅಂತ್ಯಕ್ರಿಯೆ ನಡೆಯಲಿದ್ದು ವಾರದ ಸಂತೆ ರದ್ದುಪಡಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 5 ದಿನಗಳ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದು ಒಟ್ಟು 3 ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡಲಿರುವಂತಹ ಪ್ರಧಾನಿ ಅದೇ ರೀತಿಯಾಗಿ 200 ಹಸುಗಳನ್ನು ಉಡುಗೊರೆಯಾಗಿ ನೀಡಲಿದ್ದಾರೆ. ಅಲ್ಲಿಂದ 24ಕ್ಕೆ ಉಗಾಂಡಕ್ಕೆ ಭೇಟಿ ನೀಡಲಿರುವಂತಹ ಪ್ರಧಾನಿ ಸಂಸತ್ನಲ್ಲಿ ಭಾಷಣವನ್ನು ಮಾಡಲಿದ್ದು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬಳಿಕ 25ರಂದು ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ. ಮಕ್ಕಳ ಕಳ್ಳರು, ಗೋ ಸಾಗಣೆ ಆರೋಪ, ಗೋಮಾಂಸ ಭಕ್ಷಣೆ ಆರೋಪದ ಮೇಲೆ ನಡೆಯುವಂತಹ ಗುಂಪು ಹಲ್ಲೆಯನ್ನು ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಅನ್ವಯ ಹೊಸ ಕಾನೂನನ್ನು ರಚನೆ ಮಾಡುವುದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಕಾನೂನು ರಚನೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡಂತಹ ನಿಲುವುಗಳ ಬಗ್ಗೆ 4 ವಾರದಲ್ಲಿ ವರದಿ ನೀಡುವಂತೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ನಮ್ಮ ನೆರೆಯ ಚೀನಾ ದೇಶ ದ್ವೀಪ ರಾಷ್ಟ್ರ ಶ್ರೀಲಂಕಾಗೆ ಬರೋಬ್ಬರಿ 2028 ಕೋಟಿ ಹಣ ನೀಡಲು ಮುಂದಾಗಿದೆ. ಶ್ರೀಲಂಕಾದಲ್ಲಿ ರಸ್ತೆ ನಿರ್ಮಾಣಕ್ಕೆ ಚೀನಾ ಹಣಕಾಸಿನ ನೆರವನ್ನು ನೀಡ್ತಾ ಇದೆ ಅಂತ ಶ್ರೀಲಂಕಾದ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸ್ವಕ್ಷೇತ್ರ ಪೊಲನ್ನುರುವ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ ಬಳಿಕ ಈ ಸುದ್ದಿಯನ್ನು ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ದೇಶವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ. 6 ತಿಂಗಳ ಹಿಂದೆ ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಯುವತಿಯೊಬ್ಬಳು ಗರ್ಭಪಾತವಾದ ಭ್ರೂಣವನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡು ಪೊಲೀಸ್ ಠಾಣೆಗೆ ಬಂದಿರುವಂತಹ ಘಟನೆ ನಡೆದಿದೆ. ಆಕೆ ಯುವಕನ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಿದ್ಲು, ಆದರೆ ಆತ ಮದುವೆ ಆಗುವುದಕ್ಕೆ ಒಪ್ಪದೆ ಅಬಾರ್ಷನ್ ಆಗಲು ಮಾತ್ರೆ ಕೊಡಿಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕಾವೇರಿ ಪ್ರಾಧಿಕಾರದ ರಚನೆ ಮಾಡುವುದು ಸರಿಯಲ್ಲ ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಮಂಡ್ಯದ ಕೆಆರ್ಎಸ್ ಬಳಿ ಮಾತನಾಡಿದ ವಾಟಾಳ್, ಒಂದು ವೇಳೆ ಪ್ರಾಧಿಕಾರ ರಚನೆ ಆದರೆ ರಾಜ್ಯಗಳಲ್ಲಿ ಜಲಾಶಯದ ಮೇಲೆ ರಾಜ್ಯದ ಹಿಡಿತ ಕೈ ತಪ್ಪುತ್ತೆ, ಇದಕ್ಕೆ ರಾಜ್ಯದ ಸಂಸದರು ಹಾಗೂ ಶಾಸಕರು ವಿರೋಧ ವ್ಯಕ್ತಪಡಿಸಬೇಕು, ಒಂದು ವೇಳೆ ಕೇಂದ್ರ ಪ್ರಾಧಿಕಾರ ರಚಿಸಿದರೆ ಕರ್ನಾಟಕ ಬಂದ್ ಮಾಡುವುದಾಗಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ಪಟ್ಟಣದಲ್ಲಿ ಭತ್ತದ ವ್ಯಾಪಾರಿ ಅಮರಗುಂಡಪ್ಪ ಎಂಬುವರ ಮೇಲೆ ಪುರಸಭೆ ಸದಸ್ಯೆ ಅನುಷಾ ಕುಳಗಿ ಮತ್ತು ಕುಟುಂಬದವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದು ತಾರಕಕ್ಕೇರಿದಾಗ ಅನುಷಾ ಚಪ್ಪಲಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಗೆ ನದಿ ಪಾತ್ರದ ಅಡಿಕೆ ತೋಟದಲ್ಲಿ ಭೂಕುಸಿತ ಉಂಟಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹುದುಸೆ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಅಡಿಕೆ ಮರಗಳು ಹೇಮಾವತಿ ನದಿಯಲ್ಲಿ ಕೊಚ್ಚಿ ಹೋಗಿವೆ. ಕಳೆದೊಂದು ತಿಂಗಳಿಂದ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರಾಜ್ಯ ಸರ್ಕಾರ ಮನೆಯೊಂದು 3 ಬಾಗಿಲು ಅನ್ನೋ ರೀತಿ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಸಂಸದ ಸುರೇಶ್ ಅಂಗಡಿ ವ್ಯಂಗ್ಯವಾಡಿದ್ದಾರೆ. ಸಿಎಂ HDK ಪರಮೇಶ್ವರ್, ಸಿದ್ದರಾಮಯ್ಯ ಒಂದೊಂದು ದಿಕ್ಕಿನಲ್ಲಿದ್ದಾರೆ, ಹಣದ ಕೊರತೆಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅಂತ ಆರೋಪಿಸಿದ ಅವರು, ರಾಹುಲ್ ಗಾಂಧಿ ತಾಯಿ ಮಗ ಅಲ್ಲ ಮಮ್ಮಿ ಮಗ, ಹಾಗಾಗಿ ಸಂಸತ್ನಲ್ಲಿ ಈ ರೀತಿಯ ವರ್ತನೆ ತೋರಿದ್ದಾರೆ ಅಂತ ಕಿಡಿಕಾರಿದರು. ಜೊತೆಗೆ ಐಫೋನ್ ಬಂದಿದೆ ವಾಪಸ್ ಕೊಡುತ್ತೇನೆ ಅಂದರು. ಮಹಾಗ್ರಂಥ ರಾಮಾಯಣವನ್ನು ಬ್ರಾಹ್ಮಣೀಕರಣ ಮಾಡಲಾಗಿದೆ. ರಾಮನನ್ನ ದೇವರೆಂದು ಬಿಂಬಿಸುವಂತಹ ವಿತಂಡವಾದ ವಿಜೃಂಭಿಸಿದೆ ಎಂದು ಉಡುಪಿಯಲ್ಲಿ ಚಿಂತಕ ಹಿರಿಯ ರಂಗಕರ್ಮಿ ಪ್ರಸನ್ನ ಹೇಳಿದ್ದಾರೆ. ಈಗ ವಿವೇಕಾನಂದರು ಇದ್ದಿದ್ರೆ 2 ಸೆಕೆಂಡ್ನಲ್ಲಿ ಕೊಲೆಯಾಗ್ತಿದ್ರು, ಯಾಕಂದರೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಗೋಮಾಂಸ ತಿಂತಾಯಿದ್ರು, ಇನ್ನು ಗೋಮಾಂಸವೆಂದು ಗೊತ್ತಿದ್ದೇ ವಿವೇಕಾನಂದರು ಗೋವಿನ ಮಾಂಸವನ್ನು ತಿಂದಿದ್ರು ಅಂತ ಹೇಳಿದ್ದಾರೆ. ಇನ್ನು ರಾಮನನ್ನ ಮನುಷ್ಯನಿಂದ ದೂರ ಇಡೋದೇ ತಪ್ಪು, ರಾಮ ನಮ್ಮಂತಹ ಮನುಷ್ಯ, ಆಂಜನೇಯ ಸಭಾ ಮನುಷ್ಯ ಅಂದರು.
ಬೆಂಗಳೂರಿನ ಜಯನಗರ 5ನೇ ಬಡಾವಣೆಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿದಂತ ಯೋಗ ಗುರು ಬಾಬಾ ರಾಮದೇವ್ ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರನ್ನ ಭೇಟಿಯಾದರು. ಭೇಟಿ ಬಳಿಕ ಮಾತನಾಡಿದ ಸುಬುಧೇಂದ್ರ ಶ್ರೀಗಳು, ರಾಮದೇವ್ ಜೊತೆ ಉತ್ತಮ ಸಂಬಂಧವಿದೆ, ರಾಘವೇಂದ್ರ ಸ್ವಾಮಿಗಳು ಯೋಗದ ಬಗ್ಗೆ ತಿಳಿಸಿಕೊಂಡಿದ್ರು, ಅದೇ ರೀತಿಯಾಗಿ ಹೀಗಾಗಿ ಮಂತ್ರಾಲಯದಲ್ಲಿ ಯೋಗ ಶಿಬಿರ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದರು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದ್ದು, ಮೈತ್ರಿ ಸರ್ಕಾರದ ಸಂಪೂರ್ಣ ಜವಾಬ್ದಾರಿಯನ್ನು ಸಿಎಂ ಕುಮಾರಸ್ವಾಮಿ ಹೆಗಲಿಗೆ ವಹಿಸಿದ್ದಾರೆ. ಸರ್ಕಾರದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಸಿಎಂ ಅವರ ಕುಟುಂಬ ನಿರ್ವಹಿಸುತ್ತಾರೆ ಎಂಬ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸುಮ್ಮನಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸಾಲ ಮನ್ನಾಗೆ ಹಣ ಹೊಂದಿಸಿ ಕಾರ್ಯಕ್ರಮಗಳಿಗೂ ಹಣ ಒದಗಿಸುವ ಒತ್ತಡ ಕಾಂಗ್ರೆಸ್ಗಿಲ್ಲ. ಎರಡೂ ಪಕ್ಷಗಳ ಪ್ರಣಾಳಿಕೆ ಕಾರ್ಯಕ್ರಮ ಜಾರಿ ಬಗ್ಗೆಯೂ ಕೂಡ ಕಾಂಗ್ರೆಸ್ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ, ಎಲ್ಲವನ್ನೂ ಗೌಡರ ಕುಟುಂಬ ಹೇಗೋ ಮ್ಯಾನೇಜ್ ಮಾಡುತ್ತೆ ಎಂದಿದ್ದಾರಂತೆ ನಾಯಕರು. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತಂದಿರುವಂತಹ ಸುಕನ್ಯಾ ಸಮೃದ್ಧಿ ಯೋಜನೆ, ಇನ್ನು ಮುಂದೆ ಬಡವರಿಗೂ ಕೂಡ ಸಿಗುತ್ತೆ. ವಾರ್ಷಿಕ 1,000 ಕಟ್ಟಬೇಕಿದ್ದ ಕನಿಷ್ಠ ಮೊತ್ತವನ್ನು ಇನ್ನು ಮುಂದೆ 250 ರೂಪಾಯಿಗೆ ಇಳಿಸಲಾಗಿದ್ದು, ಇದೀಗ ಎಲ್ಲರೂ ಕೂಡ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದಾಗಿದೆ. ಇದಕ್ಕಾಗಿ ಸುಕನ್ಯಾ ಸಮೃದ್ಧಿ ಖಾತೆ ನಿಯಮಗಳು 2016 ತಿದ್ದುಪಡಿ ತರಲಾಗಿದೆ. ಕನ್ನಡದ ಯೂಟರ್ನ್ ಟಾಲಿವುಡ್ನಲ್ಲಿ ರಿಮೇಕ್ ಆಗಿ ಬರ್ತಿತ್ತು. ಈ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ಸಮಂತಾ ಅಕ್ಕಿನೇನಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಇದೇ ಸೆಪ್ಟೆಂಬರ್ 13 ಸಿನಿಮಾ ತೆರೆಗೆ ಬರುತ್ತೆ. ರಾವಣ್ ಚಿತ್ರದ ನಂತರ ಅಭಿಷೇಕ್ ಮತ್ತು ಐಶ್ವರ್ಯಾ ಬಚ್ಚನ್ ದಂಪತಿ ಒಟ್ಟಾಗಿ ನಟಿಸೋಕೆ ವೇದಿಕೆಯೊಂದು ಸಿದ್ಧವಾಗಿದೆ. ಅನುರಾಗ್ ಕಶ್ಯಪ್ ಬ್ಯಾನರ್ನಲ್ಲಿ ಮೂಡಿ ಬರಲಿರುವಂತಹ ಗುಲಾಬ್ ಜಾಮೂನ್ ಎಂಬ ಚಿತ್ರಕ್ಕೆ ಮತ್ತೆ ತೆರೆ ಮೇಲೆ ಇಬ್ಬರನ್ನು ಕೂಡ ಒಟ್ಟಾಗಿಸುವಂತಹ ಪ್ರಯತ್ನ ನಡೆಸಲಾಗ್ತಿದೆ ಅಂತ. ಸೌತ್ ಆಫ್ರಿಕಾದ ಮೆಲ್ಬೋರ್ನ್ನಲ್ಲಿ ನಡೆಯಲಿರುವಂತಹ ಟೇಬಲ್ ಟೆನಿಸ್ ಆಟಕ್ಕಾಗಿ ತೆರಳುತ್ತಿದ್ದಂಥ ವೇಳೆ 7 ಆಟಗಾರರನ್ನ ಬಿಟ್ಟು ಹೋಗಿರುವಂತಹ ಒಂದು ಘಟನೆ ನಡೆದಿದೆ. ಒಟ್ಟು 17 ಜನರ ಆಟಗಾರರ ಒಂದು ತಂಡ ಮೆಲ್ಬೋರ್ನ್ಗೆ ತೆರಳೋಕೆ ಸಜ್ಜಾಗಿರುತ್ತೆ. ಆದರೆ ಕಡೆ ಕ್ಷಣದಲ್ಲಿ ಮಣಿಕ್ ಬಾತ್ರಾ ಸೇರಿ 6 ಜನರ ಬಿಟ್ಟು ಉಳಿದ 10 ಮಂದಿಯನ್ನು ಮಾತ್ರ ಕರೆದುಕೊಂಡು ಹೋಗಲಾಗಿದೆ. ಇದಕ್ಕೆ ಏರ್ ಇಂಡಿಯಾ ಕೊಟ್ಟಿರುವಂತಹ ಕಾರಣ, ವಿಮಾನ ಓವರ್ ಬುಕ್ ಆಗಿತ್ತಂತೆ. ಭಜರಂಗಿ ಭಾಯಿಜಾನ್ ಟೈಗರ್ಸ್ ಇಂದ ಆಯ ನಂತರ ಸಲ್ಮಾನ್ ಹಾಗೂ ನಿರ್ದೇಶಕ ಅಲಿ ಅಬ್ಬಾಸ್ ಜಫರ್ ಭರತ್ ಚಿತ್ರಕ್ಕೆ ಚಿತ್ರದ ಮೂಲಕ ಒಟ್ಟಾಗ್ತಿದ್ದಾರೆ. ಪ್ರಿಯಾಂಕಾ ಚೋಪ್ರಾ, ದಿಶಾ ಪಠಾಣಿಯಂತಹ ಗ್ಲಾಮರ್ ಡಾಲ್ಗಳನ್ನು ಹೊಂದಿರುವಂತಹ ಈ ಚಿತ್ರದ ಶೂಟ್ ನಿನ್ನೆಯಿಂದ ಆರಂಭವಾಗಿದೆ.